ನಾನು ಭಾರತಿ ವಾರ್ಡಿನ ಮುಖಂಡರಂತ ಶ್ರೀಯುತ ದಿನೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಅವರ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಕೆಲಸ ಆಗ್ತಾಯಿದೆ. ಅವ್ರು ಮಾಡಿರತಕ್ಕಂಥ ಈ ವಾರ್ಡಿನ ಜನತೆಗೆ ಸೇವೆ, ಬಡವ್ರ ಕಷ್ಟ ಸುಖ ಇದನ್ನೆಲ್ಲ ನೋಡಿ ಇವತ್ತು ಹಲವಾರು ಕಾರ್ಯಕರ್ತರು ಕೂಡ ಇಲ್ಲಿ ಬಂದು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಕಾಯ್ತಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಹೆಸರಿನಲ್ಲಿ, ನಮ್ಮ ಮುನರತ್ನವರ ಸಾಹೇಬರ ಹೆಸರಿನಲ್ಲಿ ಇವರು ಹಲವಾರು ಕಾರ್ಯಕ್ರಮಗಳಿಗೆ, ಬಡವ್ರ ಬಗ್ಗರಿಗೆ, ಇನ್ನೂ ಹಲವಾರು ನಾಗರಿಕರಿಗೆ ಅನೇಕ ಗೌರ್ಮೆಂಟ್ ಸೌಲಭ್ಯಗಳು ಏನೇನಿದೆ ಸರ್ಕಾರದ ಉಚಿತವಾಗಿಲ್ಲ, ಬಸ್ ಪಾಸ್ ಇರ್ಬೋದು, ಲೇಬರ್ ಕಾರ್ಡ್ಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಅವರು ರೂಪಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈ ವಾರ್ಡಿನ ಜನತೆ ಅವರಿಗೆ ಆಭಾರಿಯಾಗಿದ್ದಾರೆ. ಅವರಿಗೆ ನೂರಾರು ವರ್ಷ ಕಾಲ ದೇವರು ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ತಾಯಿ ರಾಜರೇಶ್ವರಿ ಅವ್ರು ಕಂಡಂಥ ಕನಸುಗಳೆಲ್ಲ ನನಸಾಗಲಿ ಅಂತ ನಾನು ಈ ಸುಸಂದರ್ಭದಲ್ಲಿ ಜ್ಞಾನ ಭಾರತಿ ವಾರ್ಡಿನ ಅಧ್ಯಕ್ಷ ಆಶಿಸ್ತೇವೆ. ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಇನ್ನೂ ಒಳ್ಳೆ ರೀತಿಯಿಂದ ಅಭಿವೃದ್ಧಿಗೊಳಿಸಲಿ. ಶಾಸಕರ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಹೀಗೆ. ಕ್ರಮ ಆಚರಣೆ ಇವತ್ತು ನನಗೇನು, ಇವತ್ತು ನನ್ನ ಹಿತೈಷಿಗಳು, ಇವತ್ತೆಲ್ಲ ನನ್ನ ವಾರ್ಡಿನ ಜನತೆ ಬಂದು ಇವತ್ತು ಆಶೀರ್ವದಿಸ್ತಾ ಇದ್ದಾರೆ, ಅದೇ ನಮಗೊಂದು ಸಂಭ್ರಮ. ಇದರ ಹಿಂದೆ ಒಂದು ಶಕ್ತಿ ಇದೆ, ಅದು ನಮ್ಮ ಮುನರತ್ನಣ್ಣ. ನಮ್ಮ ಮುನರತ್ನಣ್ಣನವರ ಅವರ ಒಂದು ಶಕ್ತಿ ನನ್ನ ಹಿಂದೆ ಇರೋದ್ರಿಂದ ನನಗೆ ಇವತ್ತು ಈ ಜನಪರ ಕೆಲಸ ಮಾಡಿ ಇವರ ಆಶೀರ್ವಾದ ಪಡೀಲಿಕ್ಕೆ ಒಂದು ಅನುಕೂಲ ಆಗಿದೆ ಸರ್. ಇವತ್ತು ಇವರು ಬಂದು ಏನು ಇವತ್ತು ನನಗೆ ಆಶೀರ್ವಾದ ಮಾಡ್ತಾಯಿದ್ರೆ ಇದೇ ಒಂದು ಶಕ್ತಿ ಸರ್, ಇದೇ ಒಂದು ಸಂಭ್ರಮ ನನಗೆ. ಒಂದು ಹುಟ್ಟು ಹಬ್ಬಕ್ಕೆ ಇವತ್ತು ಈ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ನನಗೆ ಆಶೀರ್ವದಿಸಿದಾಗ ಬಂದಿದ್ದಾರಲ್ಲ ಎಲ್ಲ ನನ್ನ ಹಿರಿಯರು, ಅಣ್ಣ, ನಮ್ಮ ತಾಯಿ ಸಮಾನರು, ತಂಗಿ ಸಮಾನರು, ಎಲ್ಲರೂ ಸೋದರಿರು, ಅಣ್ಣಂದಿರು ಎಲ್ಲರೂ ಬಂದಿದ್ದಾರೆ. ಇವರೆಲ್ರಿಗೂ ನಾನು ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅವರಿಗೆ ನಾನು ನಿಮ್ಮ ಮುಖಾಂತರ, ವಾಹಿನಿ ಮುಖಾಂತರ ನಾನು ತಿಳಿಸ್ತೇನೆ.